ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಹುಟ್ಟುಹಬ್ಬ ಹಿನ್ನೆಲೆ ಯುವ ನಟ ಧನ್ವೀರ್ ಇಂದು ಮೈಸೂರು ಮೃಗಾಲಯಕ್ಕೆ ಭೇಟಿ ನೀಡಿ ಪ್ರಾಣಿ ದತ್ತು ಸ್ವೀಕಾರ ಮಾಡಿದ್ದಾರೆ. ನಿನ್ನೆಯಷ್ಟೇ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದ ನಟ ಧನ್ವೀರ್ ಇಂದು ಸ್ನೇಹಿತರು ಹಾಗೂ ಅಭಿಮಾನಿಗಳ ಜೊತೆ ಮೈಸೂರು ಮೃಗಾಲಯಕ್ಕೆ ಭೇಟಿ ನೀಡಿ ಬ್ಲ್ಯಾಕ್ ಪ್ಯಾಂಥರ್ ಅನ್ನು 35,000 ರೂಪಾಯಿಗೆ ಒಂದು ವರ್ಷದ ಅವಧಿಗೆ ದತ್ತು ಸ್ವೀಕಾರ ಮಾಡಿದ್ದಾರೆ. ಬಳಿಕ ಪ್ರಾಣಿ ದತ್ತು ಪಡೆದು ಮೃಗಾಲಯ ಸಿಬ್ಬಂದಿಯಿಂದ ಪ್ರಮಾಣ ಪತ್ರ ಸ್ವೀಕರಿಸಿ ಈ ವೇಳೆ ಪಾರಿವಾಳ ಹಾರಿಸಿ ಖುಷಿಪಟ್ಟಿದ್ದಾರೆ. ನಿನ್ನೆ ಧನ್ವೀರ್ ಹುಟ್ಟುಹಬ್ಬದ ಪ್ರಯುಕ್ತ ಬಂಪರ್ ಸಿನಿಮಾದ ಟೀಸರ್ ಕೂಡ ಬಿಡುಗಡೆಯಾಗಿತ್ತು. ಮೊದಲ ಚಿತ್ರ ಬಜಾರ್ ಮೂಲಕ ಕಮಾಲ್ ಮಾಡಿದ್ದ ಧನ್ವೀರ್ ಮಾಸ್ ಲುಕ್ ಪ್ರೇಕ್ಷಕರ ಮನ ಸೆಳೆದಿತ್ತು. ಇದೀಗ ಬಂಪರ್ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಸಖತ್ ಸೌಂಡ್ ಮಾಡಲು ರೆಡಿಯಾಗಿದ್ದಾರೆ. ಮುಂಚೆಯಿಂದ ಒಂದು ಸ್ವಲ್ಪ ನೇಚರ್ ಲವರ್, ಸೊ ಆ ಕಾರಣದಿಂದ ಪ್ರಾಣಿ ಗಿಡಗಳು ಇದೆಲ್ಲ ನಮಗೆ ಹಿಡಿತು, ಅದೇ ಒಲವು ಜಾಸ್ತಿ. ಸೊ ಅದಕ್ಕೋಸ್ಕರ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಬ್ಲ್ಯಾಕ್ ಪ್ಯಾಂಥರ್ನ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ರು. ನನ್ನ ಯುದ್ಧ ಪುತ್ರ ಇತ್ತು, ಸೊ ಅದಕ್ಕೋಸ್ಕರ ಒಂದು ವಾರದ ಹಿಂಚೆನೇ ಮಾಡಿದರು. ಸೊ ಇವತ್ತು ಬಂದು ಅದಕ್ಕೆ ಭೇಟಿ ಮಾಡಿದ್ವಿ. ಟೈಮ್ ಇದೇ ಫಸ್ಟ್ ಟೈಮ್ ಅಡಾಪ್ಟ್ ಮಾಡ್ತಿರೋದು, ಇನ್ನು ಮುಂದೆ ಕಂಟಿನ್ಯೂ ಮಾಡ್ಕೊಳ್ತೀವಿ ಸರ್. ಒಂದೇ ಸಿನಿಮಾ ಹೌದು ಬಂಪರ್, ಅದೇ ಇನ್ನೊಂದು ತಿಂಗಳ ಆದಮೇಲೆ ಶೂಟಿಂಗ್ ಹೋಗಿ ಪ್ಲ್ಯಾನ್ ಮಾಡಿದ್ವಿ. ಅದಾದ ನಂತರ ಬೇರೆ ಒಂದಷ್ಟು ಕಥೆಗಳು ಕೇಳಿ, ಸೊ ಒಂದಾದ ನಂತರ ಒಂದು ಫೈನಲ್ ಮಾಡೋಣ.